ಮೋಹನ್ದಾಸ್ ಕರಮ್ಚಂದ್ ಗಾಂಧಿಯ 154ನೇ ಜನ್ಮ ಜಯಂತಿ ಈ ಬಾರಿ. ಅವರ ಬಗ್ಗೆ ಈ ವಿಷಯಗಳು ನಿಮಗೆ ಗೊತ್ತಿತ್ತಾ? ಗಾಂಧಿ ಅವರನ್ನ ಫಾದರ್ ಆಫ್ ದ ನೇಷನ್ ಅಂತ ಕರಿತೀವಿ. ಬಟ್ ಈ ತರದ ಡಿಕ್ಲರೇಷನ್ ನ ಭಾರತ ಸರ್ಕಾರ ಒಫಿಷಿಯಲಿ ಮಾಡಿಲ್ಲ. ಈ ತರದ ಯಾವುದೇ ನಿಯಮ ಅಥವಾ ಸುಗ್ರೀವಾಜ್ಞೆಯನ್ನ ಕೂಡ ಹೊರಡಿಸಿಲ್ಲ. ಅಷ್ಟು ಮಾತ್ರ ಅಲ್ಲ, ಸಂವಿಧಾನದ 18ನೇ ವಿಧಿಯು ಶೈಕ್ಷಣಿಕ ಮತ್ತು ಮಿಲಿಟರಿ ಪದವಿಗಳನ್ನು ಹೊರತುಪಡಿಸಿ ಇನ್ಯಾವುದೇ ಶೀರ್ಷಿಕೆಗಳನ್ನ ಅನುಮತಿಸುವುದಿಲ್ಲ. ಗಾಂಧಿ ಮಹಾತ್ಮ ಗಾಂಧಿ ಆಗಿದ್ದ ಹೇಗೆ? ಕೆಲವು ಬರಹಗಳ ಪ್ರಕಾರ ನೊಬೆಲ್ ಪ್ರಶಸ್ತಿ ವಿಜೇತರಾದ ಬೆಂಗಾಲಿ ಕವಿಗಳು ರವೀಂದ್ರನಾಥ ಟ್ಯಾಗೋರರು ಈ ಗೌರವವನ್ನ ಗಾಂಧಿಯವರಿಗೆ ಕೊಟ್ಟಿದ್ದು. 1959ರಲ್ಲಿ ತಮಿಳುನಾಡಿನ ಮಧುರೈನಲ್ಲಿ ಗಾಂಧಿ ಸ್ಮಾರಕ ವಸ್ತು ಸಂಗ್ರಹಾಲಯವನ್ನ ಸ್ಥಾಪಿಸಲಾಯಿತು. ಇದನ್ನ ಗಾಂಧಿ ಮ್ಯೂಸಿಯಂ ಅಂತ ಕೂಡ ಕರೀತಾರೆ. ಇಲ್ಲಿ ಮಹಾತ್ಮ ಗಾಂಧಿ ನಾಥೂರಾಮ್ ಗೋಡ್ಸೆಯಿಂದ ಹತ್ಯೆಯಾದಾಗ ಧರಿಸಿದ್ದ ರಕ್ತದ ಕಲೆಯ ಉಡುಪನ್ನ ಸಹ ನೋಡಬಹುದು. ಗಾಂಧಿಯವರನ್ನ ನೊಬೆಲ್ ಪೀಸ್ ಪ್ರೈಸ್ಗೆ 5 ಬಾರಿ ನಾಮನಿರ್ದೇಶನ ಮಾಡಲಾಗಿತ್ತು. ಗೊತ್ತಾ? 1937, 1938, 1949, 1947 ಹಾಗೂ ಅಂತಿಮವಾಗಿ 1948ರ ಜನವರಿನಲ್ಲಿ ಹತ್ಯೆಯಾಗೋ ಕೆಲ ದಿನಗಳ ಮೊದಲು ಖ್ಯಾತ ರಷ್ಯನ್ ಬರಹಗಾರರಾದ ಲಿಯೋ ಟಾಲ್ಸ್ಟಾಯ್ ಹಾಗೂ ಗಾಂಧಿ ಬಹಳ ಆಪ್ತರಾಗಿದ್ರು. ಹಾಗೆ ಒಬ್ಬರಿಗೊಬ್ರು ಪತ್ರಗಳನ್ನ ಕೂಡ ಬರ್ಕೋತಿದ್ರು. ಇನ್ನು ಅಕ್ಟೋಬರ್ 2 ಈ ದಿನವನ್ನ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಡೇ ಆಫ್ ನಾನ್ ವಯಲೆನ್ಸ್ ಅಂತ ಡಿಕ್ಲೇರ್ ಮಾಡಿದೆ.